ನಾವು ಸಿನಿಮಾದಲ್ಲಿ ತೆರೆಯ ಮೇಲೆ ಇರತಕ್ಕಂಥ ಹೀರೋಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಸಿನಿಮಾದ ಆಚೆಗೆ ನಿಜ ಜೀವನದಲ್ಲಿರ್ತಕ್ಕಂಥ ಹೀರೋಗಳ ಬಗ್ಗೆ ಮಾತನಾಡೋದು ಕಡಿಮೆ ಮಾತನಾಡಬೇಕು ಮಾತನಾಡಲೇಬೇಕಾದಂಥ ಸಮಯ ಇದು ಎಲೆಮರೆ ಕಾಯಿಗಳ ರೀತಿಯಲ್ಲಿ ಕೆಲಸ ಇರ್ತಾರೆ ಸಮಾಜದಲ್ಲಿ ದುಷ್ಟ ಶಕ್ತಿಗಳನ್ನು ಮಟ್ಟ ಹಾಕೋಕೆ ಹೇಳಿ ಇಂಥ ಹೀರೋಗಳು ಕೆಲವೊಮ್ಮೆ ಖಾಕಿ ಯೂನಿಫಾರ್ಮ್ನಲ್ಲಿ ಇರ್ತಾರೆ ಸಿನಿಮಾದಲ್ಲಿ ಯಾರು ಹೀರೋ ಆಗಿದ್ದರು ಎಷ್ಟು ಜನಕ್ಕೆ ಹೊಡೆದ್ರು ಒಂದೇ ಸಲ ಐವತ್ತು ಜನಕ್ಕೆ ಹೊಡೆದ್ರು ಹೀರೋ ಆದರೂ ಅದು ಬೇರೆ ಒಂದು ಸಮಾಜ ತಪ್ಪು ಹಾದಿ ನಡೀಬಾರ್ದು ಒಂದು ಸೊಸೈಟಿ ತಪ್ಪು ತಪ್ಪು ಜನರಿಗೆ ಜೈ ಎನ್ನಬಾರ್ದು ಅವರ ಮುಖವಾಡವನ್ನು ಕಳಚಿ ಹಾಕಬೇಕು ಬೇರೆಯವರಿಗೆ ಪಾಠ ಆಗಬೇಕು ಸಮಾಜದಲ್ಲಿ ಶಾಂತಿ ಇರಬೇಕು ಈ ನೆಲದ ಕಾನೂನು ಹೊರದು ಹೊರತುಪಡಿಸಿ ಪ್ಯಾರಲಲ್ಲಾಗಿ ಅಥವಾ ಪರ್ಯಾಯವಾಗಿ ಅಥವಾ ಸಮಾನಾಂತರವಾಗಿ ಇನ್ನೊಂದು ಸಿಸ್ಟಮ್ ಶುರುವಾಗಬಾರ್ದು ಅಟ್ಟಹಾಸದ ಸಿಸ್ಟಮ್ ರೌಡಿಸಮ್ನ ಸಿಸ್ಟಮ್ ಬೆದರಿಕೆ ಸಿಸ್ಟಮ್ ಹೆದರಿಸೋ ಸಿಸ್ಟಮ್ ಕಿಡ್ನ್ಯಾಪ್ ಸಿಸ್ಟಮ್ ಮರ್ಡರ್ ಸಿಸ್ಟಮ್ ಇದೆಲ್ಲ ಆಗಬಾರ್ದು ಅಂತಲೇ ಕೆಲವು ಹೀರೋಗಳು ಆಗಾಗ ಖಾಕಿ ಯೂನಿಫಾರ್ಮ್ನಲ್ಲಿ ಕಾಣಿಸ್ಕೊಳ್ತಾರೆ ಅಂಥ ಒಬ್ಬರ ಹೀರೋ ನೆನೇನು ಮಾತಾಡಿದ್ದೀನಿ ಇವತ್ತು ಮಾತಾಡಿದ್ದೀನಿ ಅದು ವೆಸ್ಟ್ ಡಿ ಸಿ ಪಿ ಗಿರೀಶ್ ನಾಯ್ಕ್ ಬಹುಶಃ ಇವರೊಬ್ಬರು ಸ್ವಲ್ಪ ಮುತುವರ್ಜಿ ವಹಿಸ್ತೇ ಹೋಗಿದ್ದಿದ್ರೆ ಈ ಕೇಸ್ ಏನಾಗ್ತಿತ್ತೋ ವಿ ಡೋಂಟ್ ನೋ ಇವರೊಂದಿಗೆ ಬೆಂಗಳೂರಿನ ಮತ್ತೊಬ್ಬ ದಕ್ಷ ಹಿರಿಯ ಪೊಲೀಸ್ ಅಧಿಕಾರಿ ಕೂಡ ಹದ್ದಿನ ಕಣ್ಣಿಟ್ಟು ಈ ಕೇಸ್ನ ಎಲ್ಲ ಪಾಯಿಂಟ್ಗಳಲ್ಲೂ ಕೂಡ ಒಂದು ಚೆಕ್ ಮೇಟ್ ಇಟ್ಕೊಂಡು ಬಂದಿದ್ರು ಕಿಡ್ನ್ಯಾಪ್ ಅಲ್ಲೇನಾಗ್ತಾಯಿದೆ ಒಂದು ಚೆಕ್ ಇನ್ನೊಂದು ಕಡೆ ಮರ್ಡರ್ ಅಲ್ಲೇನಾಯಿತು ಅಲ್ಲೊಂದು ಚೆಕ್ಮೇಟ್ ಸಿ ಸಿ ಕ್ಯಾಮ್ರಾ ಅಲ್ಲೊಂದು ಚೆಕ್ ಪೊಲೀಸ್ ಠಾಣೆ ಯಾವ ಲಿಮಿಟ್ಸ್ ಇದೆ ಯಾವ ಲಿಮಿಸ್ ಲಿಮಿಟ್ಸಿಗೆ ಬಂತು ಅಲ್ಲೊಂದು ಚೆಕ್ ಮೇಟ್ ಯಾರು ಹಣ ತೊಗೊಳ್ತಾ ಇದ್ದಾರೆ ಅಲ್ಲಿ ಅಲ್ಲೊಂದು ಚೆಕ್ ಮೇಟ್ ಯಾರು ಮಾಫಿಗಳಾಗ್ತಾಯಿದ್ದಾರೆ ಅಲ್ಲೊಂದು ಚೆಕ್ ಮೇಟ್ ಯಾರು ಅಪ್ರೂವರ್ ಹಾಕಿ ರೆಡಿ ಇದ್ದರು ದರ್ಶನದಲ್ಲಿ ದರ್ಶನದಲ್ಲಿ ಪಾತ್ರನಿಲ್ಲ ಅಂತ ಯಾರು ಹೇಳೋಕೆ ರೆಡಿ ಇದ್ದರು ಅಲ್ಲೊಂದು ಚೆಕ್ ನೆಕ್ಸ್ಟ್ ದಾಟೋದಲ್ಲಿ ಇಷ್ಟು ಚೆಕ್ ಪೋಸ್ಟ್ ದಾಟುತ್ತಲ್ಲ ಇದು ನೆಕ್ಸ್ಟ್ ಬರೋದು ಪೋಸ್ಟ್ ಮಾರ್ಟಮ್ಗೆ ಅಂಥ ಪೋಸ್ಟ್ ಮಾರ್ಟಮ್ನ ಮೇಲೂ ಕೂಡ ಇಬ್ಬರು ಪೊಲೀಸ್ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟು ನೋಡ್ತಾ ಇದ್ದರು ಪೋಸ್ಟ್ ಇಷ್ಟು ಕಡೆ ಬಂದವರು ಮಾರ್ಟಮ್ ವಿಚಾರಕ್ಕೆ ಬರಲ್ವಾ ರೇಣುಕಾಸ್ವಾಮಿ ಪೋಸ್ಟ್ ಮಾರ್ಟಮಲ್ಲಿ ಇವರು ಇನ್ವಾಲ್ವ್ ಆಗಲ್ವಾ ಅಂತ ಇವರಿಗೆ ಸ್ ನಿಜ ಆಗಿತ್ತು ವಿಕ್ಟೋರಿಯಾ ಆಸ್ಪತ್ರೆಯ ಬಾಗಿಲ ಬಳಿಯಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಬಾಗಿಲ ಬಳಿಯಲ್ಲಿ ಬಿ ಜೆ ಪಿ ಸೇರಿದಂಥ ಶಾಸಕನೊಬ್ಬರು ರೆಡಿಯಾಗಿದ್ದರು ಅಮೌಂಟ್ ಒಂದು ಕೋಟಿ ರೂಪಾಯಿ ಇದನ್ನು ನೀವು ಏನೋ ಏಟ್ ಹೊಡೆದ್ರೂ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ ಕೊಲೆ ಮಾಡಬೇಕು ಅಂತ ಹೊಡೆದಿಲ್ಲ ಅಷ್ಟು ಬರ್ಕೊಡಿ ಸಾಕು ಅಂತ ಇಡೀ ಅಟಾಪ್ಸಿ ರಿಪೋರ್ಟನ್ನು ಚೇಂಜ್ ಮಾಡಬೇಕು ತಿರ್ಚ್ಬೇಕು ಅಂತಲೇ ಒಂದು ಮೆಗಾಡೀಲ್ಗೆ ರೆಡಿಯಾಗಿತ್ತು ವೈದ್ಯರಿಗೆ ಒಂದು ಕೋಟಿ ಆಫರ್ ಕೂಡ ಹೋಗಿತ್ತು ವಿಕ್ಟೋರಿಯಾ ಆಸ್ಪತ್ರೆಯ ಪ್ರಧಾನ ವೈದ್ಯರೊಬ್ಬರಿದ್ದರು ಪ್ರಧಾನ ವೈದ್ಯರು ಅವ್ರಿಗೆ ಈ ವಿಷಯ ತಿಳಿದಿತ್ತು ಬೆಂಗಳೂರಿನ ಒಬ್ಬರು ಪ್ರಭಾವಿ ರಾಜಕಾರಣಿ ಈ ಥರ ಆದರೆ ಹಾಲಿ ಸಚಿವರ ಕಡೆಯಿಂದನೂ ಕೂಡ ಇದಕ್ಕೆ ಪ್ರೆಷರ್ ಇತ್ತು ಆ ಇಬ್ಬರ ವಿರುದ್ಧವಾಗಿಯೂ ಕೂಡ ಆರೋಪ ಕೇಳಿ ಬರ್ತಾ ಇದೆ ಈ ಒಂದು ವಿಚಾರದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಯ ಸಮಯ ಪ್ರಜ್ಞೆಯಿಂದ ಒಂದು ಭಾರೀ ಅವಾಂತರ ತಪ್ಪಿ ಹೋಗಿದೆ ಬರೋಬ್ಬರಿ ಒಂದು ಕೋಟಿ ಡೀಲ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಟಿ ವಿ ಫೈವ್ ಕನ್ನಡದಲ್ಲಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಬೆಂಗಳೂರಿನ ಬಿ ಜೆ ಪಿ ಶಾಸಕ ಮತ್ತು ಹಾಲಿ ಸಚಿವರೊಬ್ಬರು ಖುದ್ದು ಈ ಒಂದು ವಿಚಾರದಲ್ಲಿ ಇನ್ವಾಲ್ವ್ ಆಗಿದ್ದರು ಇವರ ಆಟವನ್ನು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದಂಥವರು ಇಬ್ಬರು ಪೊಲೀಸ್ ಅಧಿಕಾರಿಗಳು ದಕ್ಷರು ಗಿರೀಶ್ ನಾಯಕ್ ಅವರು ಒಂದು ವೇಳೆ ಈ ಒಂದು ಕೇಸಲ್ಲಿ ಸ್ವಲ್ಪ ಯಾಮಾರಿದ್ದಿದ್ದರು ಸ್ವಲ್ಪ ಅಡ್ಜಸ್ಟ್ಮೆಂಟ್ಗೆ ಒಪ್ಕೊಂಬಿಟ್ಟಿದ್ದರೂ ಕೂಡ ನಾವು ಯಾರು ಈ ಕೇಸ್ ಬಗ್ಗೆ ಮಾತನಾಡುವಂತಲೇ ಇರಲಿಲ್ವೇನೋ ಆ ತರಹ ಹಳ್ಳ ಹಿಡಿದು ಯಾವುದೋ ಒಂದು ಅನಾಮಧೇಯನೊಬ್ಬನ ಸಾವು ಯಾವುದೋ ಅಪರಿಚಿತ ಶವ ಪತ್ತೆಯಾಗಿದೆ ಆ ಸುದ್ದಿಗೆ ಸೀಮಿತವಾಗ್ತಾಯಿತ್ತು ಆ ವೈದ್ಯಾಧಿಕಾರಿಗೆ ಆಮಿಷ ಹೋಗುತ್ತೆ ಆ ವೈದ್ಯಾಧಿಕಾರಿಗೆ ಆಮಿಷ ಹೋಗ್ತಾ ಇದ್ದಂತ ಇವರಿಗೆ ಈ ಮಾಹಿತಿ ಸಿಗುತ್ತೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿದೆ ಅಂತ ರಿಪೋರ್ಟ್ ಬರೆದು ಬಿಡ್ರಿ ಅಂತ ಆಫರ್ ಹೋಗಿತ್ತು ಒಂದು ಕೋಟಿ ಕೊಡ್ತೀವಿ ನಿಮಗೆ ಇಲ್ಲಿ ಒಂದು ಕೋಟಿ ತೊಗೊಳ್ಳಿ ಆ ರಿಪೋರ್ಟ್ ಕಳಿಸಿ ಅಂತ ಕಡೆ ಘಳಿಗೆಯಲ್ಲಿ ದಕ್ಷ ಪೊಲೀಸ್ ಅಧಿಕಾರಿಗಳು ಎಂಥ ಒಂದು ಬಾಣ ಬಿಟ್ಟಿದ್ರು ಅಂತ ಹೇಳಿದ್ರೆ ಏನು ಬೇಕಾದರೂ ಬರ್ಕೊಳ್ಳಿ ನೀವು ಅಟಾಪ್ಸಿ ರಿಪೋರ್ಟಲ್ಲಿ ನೀವು ಓದ್ಕೊಂಡಿದ್ದೀರಿ ನಿಮ್ಮ ಡ್ಯೂಟಿ ಅದು ಆದರೆ ಈ ಕೇಸ್ ಒಂದು ವೇಳೆ ಏನಾದರೂ ಬೇರೆ ಥರ ಹೋಗ್ತಾ ಇದ್ದರೆ ನಾಳೆ ಸಿ ಬಿ ಐಗೆ ಹೋಗುತ್ತೆ ಆಗ ತಪ್ಪು ತಪ್ಪಾಗಿ ಏನಾದರೂ ಈ ವರದಿ ಕೊಟ್ಟಿದ್ರೆ ತಪ್ಪು ತಪ್ಪಾಗಿ ವರದಿ ಏನಾದರೂ ಕೊಟ್ಟಿದ್ದರೆ ಸಿ ಬಿ ಐ ಅವ್ರಿಗೂ ಹೋಗುತ್ತೆ ಸ್ವಲ್ಪ ಹುಷಾರು ಅಂತ ಹೇಳ್ತಾರೆ ವೈದ್ಯ ಅಧಿಕಾರಿಗೊಬ್ಬರಿಗೆ ಆ ಕ್ಷಣಕ್ಕೇ ಯಾವ ವ್ಯಕ್ತಿ ರೇಣುಕಾಸ್ವಾಮಿ ಡೆಡ್ ಬಾಡಿಯ ಮುಂದೆ ನಾನು ಅಟಾಪ್ಸಿ ಮಾಡಬೇಕಿದ್ದಕ್ಕೆಂತ ರೆಡಿಯಾಗಿರ್ತಾನೋ ಆ ವ್ಯಕ್ತಿ ಚೇಂಜ್ ಆಗ್ತಾನೆ ಆ ವೈದ್ಯರು ಚೇಂಜ್ ಆಗ್ತಾರೆ ಚೇಂಜ್ ಆಗಿ ಬೇರೆಯವರು ಆ ಸ್ಪಾಟ್ಗೆ ಬರ್ತಾರೆ ಬಂದ ಮೇಲೇ ಈ ಕೇಸಲ್ಲಿ ಎಲ್ಲಿ ಹಲ್ಲೆ ಆಗಿದೆ ಎದೆ ಮೇಲೆ ಏಟು ಬಿತ್ತ ತಲೆ ಹಿಂದೆ ಏಟು ಬಿತ್ತ ಸಿಗರೇಟಲ್ಲಿ ಸುಟ್ಟಿದಾರಾ ಯಾವ್ದಾದ್ರು ಗಾಡಿಗೆ ಜ್ವರಕ್ಕೆ ತಾಟ್ಸಿದ್ದಾರಾ ಅಥವಾ ರಾಡಲ್ಲಿ ಹೊಡೆದಿದ್ದಾರಾ ಮರದ ಕಟ್ಟಿಗೆಯಿಂದ ಹೊಡೆದಿದ್ದಾರಾ ಈ ರೀತಿ ಎಲ್ಲವೂ ಕೂಡ ಏನಿತ್ತೋ ಅದು ಬಂದಿದೆ ಅಲ್ಲೇನು ದೇಹದ ಮೇಲೆ ಒಂದು ಹದಿನೈದು ಕಡೆ ಗಾಯ ಆಗಿತ್ತು ಅಂತ ನಮಗೆ ಕಾಣಿಸುತ್ತಲ್ಲ ಮೇಲ್ನೋಟಕ್ಕೆ ಅದೆಲ್ಲವೂ ಕೂಡ ಬರಕ್ಕೆ ಶುರುವಾಯಿತು ಆ ದಕ್ಷ ಅಧಿಕಾರಿ ಗಿರೀಶ್ ನಾಯಕ್ ಇನ್ನೊಬ್ಬರು ಹಿರಿಯರಿದ್ದಾರೆ ದೊಡ್ಡ ಅಧಿಕಾರಿ ಅವರು ಕೂಡ ನಿಗಾವಹಿಸೋದಕ್ಕೆ ನೋಡಿ ಪ್ರತಿಯೊಂದು ಚೆಕ್ ಪಾಯಿಂಟಲ್ಲೂ ಇನ್ಸ್ಪೆಕ್ಟರ್ಗೆ ಲಂಚ ಕೊಡಬಹುದಾ ಇನ್ಸ್ಪೆಕ್ಟರ್ ಲಂಚ ಕೊಡಬಹುದಾ ಸ್ಟೇಷನ್ ಲಿಮಿಟ್ಸ್ ಚೇಂಜ್ ಮಾಡಬಹುದಾ ನಾನು ಈ ಸೀನಲ್ಲೇ ಇರಲಿಲ್ಲ ಅಂತ ಹೇಳಿ ಮೂರು ಜನರನ್ನು ಮೂವತ್ತು ಲಕ್ಷ ಕೊಟ್ಟು ಅಪ್ರೂವಲ್ ಮಾಡಿಸ್ಬಿಡ್ಬಹುದಾ ಫಿನಾನ್ಸ್ ಕೇಸ್ ಇತ್ತು ಅದಕ್ಕೆ ನಾವು ಹೊಡೆದು ಬಿಟ್ಟು ಸತ್ತು ಈ ಕತೆ ಸೃಷ್ಟಿ ಮಾಡಬಹುದಾ ಲಿಮಿಟ್ಸ್ ಚೇಂಜ್ ಮಾಡಿ ಬಾಡಿ ಎಲ್ಲೋ ಎಸ್ತು ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಬಹುದಾ ಅವರಿಗೆ ನಲವತ್ತು ಲಕ್ಷ ಡೀಲ್ ಮಾಡ್ಕೊಳ್ಬಹುದಾ ನಾನು ಅದು ವರ್ಕೌಟ್ ಆಗಲಿಲ್ಲ ಅದೊಂದು ದಾಟ್ತು ಇದೊಂದು ಆಡ್ತು ಇದೊಂದು ಆಡ್ತು ಯಾರು ಏನಾದರೂ ಮಾಡ್ಕೊಳ್ಳಿ ಸ್ವಾಮಿ ನನ್ನಾದರೂ ಬಿಟ್ಬಿಡಿ ನನ್ನ ಬಿಟ್ಬಿಡಿ ಈ ಕೇಸಲ್ಲಿ ಎ ಒನ್ ಏನಾದರೂ ಮಾಡ್ಕೊಳ್ಳಿ ನೀವು ಎ ಒನ್ ಬೇರೆ ಯಾರೋ ಎ ತ್ರೀ ಎ ಫೋರ್ ಎ ಫೈವ್ ಯಾರನ್ನಾದರೂ ಏನಾದರೂ ಮಾಡ್ಕೊಳ್ಳಿ ನನ್ನನ್ನು ಬಿಟ್ಬಿಡಿ ಇದರಲ್ಲಿ ನನ್ನೊಬ್ಬನ ಆಚೆ ಇಟ್ಬಿಡಿ ಸ್ವಾಮಿ ಏನು ಬೇಕಾದರೂ ತೊಗೊಳ್ಳಿ ನೀವು ಇಲ್ಲಿವರೆಗೂ ಹೋಗಿತ್ತು ಈ ಕೇಸು ಆದರೆ ಈ ಅಧಿಕಾರಿಗಳು ನಿಗಾವಹಿಸಿ ಕಾನೂನು ಪ್ರಕಾರ ನಡ್ಕೊಂಡ ಪರಿಣಾಮಕ್ಕೆ ಕೇಸಲ್ಲಿ ಏನಾಗುತ್ತೋ ತೀರ್ಪು ಏಳು ವರ್ಷಕ್ಕೆ ಬರುತ್ತೋ ಐದು ವರ್ಷಕ್ಕೆ ಬರುತ್ತೋ ನಮ್ಗೆ ಗೊತ್ತಿಲ್ಲ ರೀ ಆದರೆ ಇಡೀ ಕೇಸ್ನ ಅಬ್ಸರ್ವ್ ಮಾಡಿದಾಗ ತಪ್ಪು ಯಾರೇ ಮಾಡಿರಲಿ ಶಿಕ್ಷೆ ಆಗಲಿ ಒಂದು ದಕ್ಷತೆ ಇದೆಯಲ್ಲ ಈ ಕೇಸ್ ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ರೀತಿ ಇದೆಯಲ್ಲ ಈ ಕ್ಷಣದವರೆಗೂ ಕೂಡ ಇದರ ಒಂದು ಪ್ರಾಮಾಣಿಕತೆ ಕಾಣುತ್ತಾರೆ ನಾಳೆ ಗೊತ್ತಿಲ್ಲ ನನಗೆ ಈ ಕ್ಷಣದವರೆಗೂ ಕೂಡ ಈ ಕೇಸಲ್ಲಿ ತನಿಖೆ ಮಾಡಿರುವುದರಲ್ಲಿ ತನಿಖಾ ಹಂತಗಳಲ್ಲಿ ಒಂದು ಪ್ರಾಮಾಣಿಕತೆ ಕಾಣುತ್ತೆ ಎಷ್ಟೋ ಬಾರಿ ತನಿಖೆಯ ಟ್ರ್ಯಾಕನ್ನು ಚೇಂಜ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟ ಹೊರತಾಗಿ ಕೂಡ ತಂದು 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 ಮೇನ್ ಹೈ ಹೈವೇಗೆ ನಿಲ್ಲಿಸಿದ್ದಾರೆ ಈ ಇಬ್ಬರು ಪೊಲೀಸ್ ಅಧಿಕಾರಿಗಳು ಎಷ್ಟು ಬಾರಿ ಅಡ್ಡದಾರಿ ಹಿಡಿಸೋಕೆ ಹೋಗಿದ್ದಾರೆ ಈ ಕೇಸನ್ನ ತಗೊಂಡು ಬಂದು ಮತ್ತೆ ಹೈವೇಗೆ ನಿಲ್ಲಿಸಿದ್ದಾರೆ ಈ ಕೇಸನ್ನು ಅದರ್ವೈಸ್ ಈ ಕೇಸ್ ಏನಾಗ್ತಿತ್ತೋ ಯಾರಿಗೂ ಗೊತ್ತಿಲ್ಲ ಇಷ್ಟಾದ ಮೇಲೆ ಈ ಕೇಸ್ನ ಪಿಕ್ಚರ್ ಚೇಂಜ್ ಆಗುತ್ತೆ